ಮೈಸೂರಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಈ ಒಂದು ಕೊರೋನಾ ವಕ್ರಿಸಿದೆ. ಬನ್ನೂರು ಸಮೀಪದ ಚಾಮನಹಳ್ಳಿ ಬಿಜಿಎಂ ಹಾಸ್ಟೆಲ್ನಲ್ಲಿ 10 ವಿದ್ಯಾರ್ಥಿನಿಯರಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಹಾಸ್ಟೆಲ್ಗಳಲ್ಲಿ ಶಾಲೆಗಳಲ್ಲಿ ಈ ರೀತಿಯಾಗಿ ಪ್ರಕರಣಗಳು ಏರಿಕೆ ಆಗ್ತಾ ಇರೋದನ್ನ. ಒಂದೇ ದಿನ ಟಿ ನರಸೀಪುರ ತಾಲೂಕಲ್ಲಿ 21 ಕೇಸ್ಗಳು ಪತ್ತೆಯಾಗಿದೆ. ತಲಕಾಡು, ಬನ್ನೂರು ಹೋಬಳಿಯಲ್ಲಿ ಕೇಸ್ಗಳೀಗ ಜಾಸ್ತಿ ಆಗ್ತಾ ಇದೆ. ಮೈಸೂರು ಜಿಲ್ಲಾಡಳಿತಕ್ಕೆ ಇದುವೇ ಈಗ ಟೆನ್ಷನ್ಗೆ ಕಾರಣ ಆಗಿರೋದು. ಕೇವಲ ಜಿಲ್ಲಾಡಳಿತಕ್ಕೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲೂ ಕೂಡ ಈಗ ಆತಂಕ ಜಾಸ್ತಿ ಆಗ್ತಾ ಇದೆ. ಎಲ್ಲಾ ಕಡೆಯಲ್ಲೂ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸ್ತೀವಿ.